ಸೇಡಂನಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ಗೆ ಸೋಲಾಗಿದೆ. ಆ ಮೂಲಕ ಸೇಡಂ ಮತಕ್ಷೇತ್ರದಲ್ಲೂ ಕೂಡ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಎರಡು ಬಾರಿ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದಂತಹ ತೇಲ್ಕೂರ್ ಈಗ ಗೆಲುವನ್ನ ದಾಖಲಿಸಿದ್ದಾರೆ. ಶರಣಪ್ರಕಾಶ್ ಪಾಟೀಲ್ ಸೋಲನ್ನು ಅನುಭವಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಂತಹ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸೋಲನ್ನು ಅನುಭವಿಸುವುದರ ಮೂಲಕವಾಗಿ ಖರ್ಗೆ ಅವರ ಪಟ್ಟ ಶಿಷ್ಯರಿಗೂ ಕೂಡ ಈಗ ಸೋಲಾಗಿದೆ. ರಾಜ್ಕುಮಾರ್ ತೇಲ್ಕೂರ್ ಗೆಲುವನ್ನು ದಾಖಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೇಡಂನಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಸೋಲನ್ನು ಅನುಭವಿಸಿದ್ದಾರೆ. ಬಿಜೆಪಿಯ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. 108 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲಿದೆ. ಕಾಂಗ್ರೆಸ್ 73, ಜೆಡಿಎಸ್ 39, ಇತರರು 2 ಕ್ಷೇತ್ರಗಳು. ಈ ರೀತಿಯಾಗಿ ಸದ್ಯಕ್ಕೆ ಕಂಡು ಬರ್ತಾ ಇರತಕ್ಕಂತಹ ರಿಸಲ್ಟ್ ಇದು. ರಾಜ್ಯದ ಜನ ಪೂರ್ಣ ಬಹುಮತವನ್ನ ಬಿಜೆಪಿಗೆ ಕೊಟ್ಟಿದ್ದಾರೋ ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹೌದು ನಿಮ್ಗೆ ಆಡಳಿತ ಅಂತ ಹೇಳಿ ಸ್ವಲ್ಪ ಕೈ ಬಿಟ್ಟಿದಾರ ಅನ್ನುವ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈ ಸದ್ಯದ ರಿಸಲ್ಟ್ ನೋಡ್ತಾ ಇದ್ರೆ ಬಿಜೆಪಿ 108 109ಕ್ಕೆ ರೀಚ್ ಆಯ್ತು. 109 ಅಂತ ಹೇಳಿದ್ರೆ ಬಹುಶಃ ಬಿಜೆಪಿ ಸ್ವಲ್ಪ ಉಸಿರಾಡುವಂತ ನೆಮ್ಮದಿಯ ನಿಟ್ಟುಸಿರನ್ನು ಬಿಡಬಹುದಾಗಿರ್ತಕ್ಕಂತ ನಂಬರ್ ಆಗಿರುತ್ತೆ 109 ಸ್ಥಾನಗಳು ಅನ್ನುವಂಥದ್ದು. ಯಾಕಂದ್ರೆ ಕನಿಷ್ಠ 109 ನಿಂತರೆ ಅವರಿಗೆ 113 ಮ್ಯಾಜಿಕ್ ನಂಬರ್ಗೆ ರೀಚ್ ಆಗೋದಕ್ಕೆ ಈಗಲೂ ಕೂಡ ಅವಕಾಶ ಇರುತ್ತೆ. ಆದ್ರೆ 109 ಸ್ಥಾನಗಳಲ್ಲಿ ಸದ್ಯಕ್ಕೆ